ನಾನಿವತ್ತು ತೋರಿಸೋವಂಥ ಪಲ್ಯನ ಹೋಟೆಲ್ಗಳಲ್ಲಿ ನಾವು ಪೂರಿ ಚಪಾತಿಗೆ ತಿಂದಿರ್ತೀವಿ ಅದೇ ರುಚಿ ಬೇಕು ಅಂತ ನಾವು ಮನೆಯಲ್ಲಿ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ ಆದರೆ ನಾನು ಯಾವುದೇ ಪದಾರ್ಥ ಇಲ್ಲದಲೆ ಮನೆಯಲ್ಲಿರೋ ಪುಡಿನೇ ಬಳಸಿ ನಾನು ಆ ರುಚಿನ ಯಾವ ರೀತಿಯಾಗಿ ಮಾಡೋದು ಅನ್ನೋದು ತೋರಿಸ್ತೀನಿ ನೀವು ನೋಡ್ತಾ ಇರೋದು ಸುನೀತಾ ಚಾನೆಲ್ ನನ್ನ ಈ ಚಾನಲನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈಗ ಇದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದು ನೋಡೋಣ ನಾನೀಗ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಸಣ್ಣ ಬೌಲಷ್ಟು ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಮೇನ್ ಬೇಕಾಗಿರೋದು ಇದಕ್ಕೆ ಎಣ್ಣೆ ನಾವು ಜಾಸ್ತಿನೇ ಬಳಸಬೇಕು ನೋಡಿ ನಾನೊಂದು ಮೀಡಿಯಮ್ ಸೈಜಷ್ಟು ನಾನು ಈರುಳ್ಳಿನ ತೊಗೊಂಡಿದ್ದೀನಿ ಒಂದಾದರೆ ಸಾಕು ಈಗ ಅದು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಿಸಿಯಾಗಿರುವಂಥ ಎಣ್ಣೆನೇ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದನ್ನು ನಾವು ಒಂದು ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಆದ ನಂತರ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋದು ಮನೆ ಇದು ನಮಗೆ ಯಾವ ತರಕಾರಿ ಬೇಕೋ ಅದೇ ತರಕಾರಿನ ನೀವು ಬಳಸ್ಕೊಳ್ಳಿ ಇದೇ ಬೇಕು ಅನ್ನೋದು ಏನೂ ಇಲ್ಲ ಒಂದು ಒಂದು ಬಟ್ಲಷ್ಟು ನಾನು ಮನೆ ಅವರೇಕಾಯಿ ಒಂದು ಬಟ್ಲಷ್ಟು ನಾನು ಬಟಾಣಿನ ಸೇರಿಸ್ಕೊಂತಾ ಇದ್ದೀನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಅಬೇಲೆ ನಾವು ಒಂದು ಎರಡು ನಿಮಿಷಕ್ಕಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಆದಷ್ಟು ಎಣ್ಣೆಲೆ ನಾವು ಚೆನ್ನಾಗಿ ಬೇಯಿಸಿದಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಅದನ್ನೆಲ್ಲ ಒಂದ್ಸಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಮಾತ್ರ ಇದಕ್ಕೆ ನೀರನ್ನ ಸೇರಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ನೀರು ಬೇಡ ಸ್ವಲ್ಪ ಆದರೆ ಸಾಕು ನೋಡಿ ಎಲ್ಲ ಮತ್ತೊಮ್ಮೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಪುಡಿಗಳ್ನ ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕ ಸ್ಪೂನಷ್ಟು ನಾನು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಯಾವಾಗಲೂ ಪ್ಯಾಡ್ಗಿ ಮತ್ತು ಗುಂಟೂರು ಮೆಣ್ಸಿ ಸೇರಿಸ್ಕೊಂಡಾಗ ಅದ್ರ ಕಲ್ಲರು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಧನ್ಯ ಪುಡಿನ ಸೇರಿಸ್ಕೊಂತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಪ್ಯಾಕೆಟಲ್ಲಿ ಇರುವಂಥ ಗರಂ ಮಸಾಲನ ಫುಲ್ಲು ನಾನು ಬಳಸ್ತಾ ಇದ್ದೀನಿ ಇದು ಹತ್ತು ರೂಪಾಯಿ ಪ್ಯಾಕೆಟು ನೀವು ತಂದು ಕೂಡ ಹಾಕೊಳ್ಳಿ ಅಂಗಡಿಯಿಂದ ಅಥವಾ ಮನೇಲಿ ಮಾಡಿದರೂ ಕೂಡ ಹಾಕೊಳ್ಳಿ ಅದು ಅಂದರೆ ಒಂದು ಭಾಗದಷ್ಟು ಒಂದು ಚಮಚ ನಾವು ಫುಲ್ಲು ಹಾಕೊಂಡಾಗಲೇ ಅದ್ರ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಹಾಕಿದ್ಮೇಲೂ ಕೂಡ ಒಂದು ಎರಡು ನಿಮಿಷದ ಕಾಲ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಈಗ ನೀರು ಇದ್ದಂಗೆ ನಾನು ಇದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡಾಗ ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಏನು ಬೇಡ ಸ್ವಲ್ಪ ಅದು ಕೂಡ ಸಾಕು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾನು ಒಂದ್ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಸೈಡು ಬಿಟ್ಕೋಬೇಕು ಅಲ್ಲಿವರೆಗೂ ಇನ್ನೂ ಒಂದು ಎರಡು ನಿಮಿಷದ ಕಾಲ ನಾವು ಚೆನ್ನಾಗಿ ಬೇಯಿಸಿದ್ರೆ ಸಾಕು ಈಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಕೂಡ ಎಲ್ಲ ಸೈಡು ಬಿಟ್ಕೊಂಡಿದೆ ಇದು ಕಲ್ಲರು ಕೂಡ ನೋಡೋಕ್ಕೆ ಅಷ್ಟೇ ಚೆನ್ನಾಗಿ ಇರುತ್ತೆ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಸೇಮ್ ಹೋಟ್ಲಲ್ಲಿ ಯಾವ ರೀತಿ ರುಚಿ ಇರುತ್ತೋ ಅದೇ ರೀತಿ ರುಚಿ ಇರುತ್ತೆ ನಾನು ಯಾವುದೇ ರೀತಿಯ ಹುಳಿನ ಇದಕ್ಕೆ ಬಳಸಿಲ್ಲ ಆದರೆ ಇದಕ್ಕೆ ಬಳಸೋದು ಬೇಡ ಯಾಕಂದರೆ ಅದು ಅಷ್ಟು ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅದು ಯಾವ ರೀತಿ ಇರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ